ಏನ ಮಾಡಕಂತೀಯಲ್ಲ ಏಯ್ ಇಲ್ಲ ಬಾರ ಚಿನ್ನವಾಳರ ಸಾವುಕಾರ ಹೊಲಕ್ ಹೊಂಟಿದ್ವಿ ಸಾವುಕಾರ ಒಂದಿಟ್ಟು ನಿನ್ನ ಮಳಿ ಒಂದ್ ಬೇಸಿಗೆ ಐತಲ್ಲ ಸಾವುಕಾರ ಹೊಲ ಹೆಂಗ ಐತ್ ನೋಡ್ಕೊಂಬಾರಪ್ಪ ಬಿತ್ತಬೇಕ ಅಂತಂದ್ರ ಅದಕ್ ನೋಡ್ಕೊಂಡ್ ಬಂದಿದ್ ಬಾ ಅಮ್ಮ ಏನ್ ಬಿತ್ತಿ ಅದಪ್ಪ ಏ ಮಾ ಸುರ್ಪಾನ್ ಬಿತ್ತಬೇಕು ಈ ವರ್ಷ ಮಳಿ ಎಲ್ಲ ಒಂದಿಟ್ ಸುಲ ಹೆಂಗ್ ಕಾಣಕತೈತಿ ಸುರ್ಪಾನ್ ಬಿತ್ತಬೇಕ ಅಂತ ಮಾಡಿ ನೋಡು ಏ ಇವು ಗೊಬ್ಬರ ಹಾಕಿದ್ರ ಬೆಳಿಗಲ್ ಬಿಡುವ ಮಾರ ಹೊಲ ಇವ್ಯಾರಲ್ಲ ಹಂಗಿಲ್ಲ ಒಂದಿಟ್ ಬೆಳಿತ್ತ ನೋಡಿ ಯಾವ್ದ್ರ ಒಂದಿಟ್ ಹಾಕ್ಬೇಕಂತೀವಿ ಮತ್ತೇನಪ್ಪ ಸಮಾಚಾರ ಮತ್ತೆ ಏ ತಡಿ ಮಾ ಒಂದಿಟ್ ನನ್ ಮನಿದ ಒಂದಿಟ್ ಇದೈತಿ ನಮ್ಮ ಹುಡುಗ ಹತ್ತನೇತ ಸಾಲಿಕೊಂಡತ ಎಷ್ಟನೇತವ ಹತ್ತನೇತವ ಈ ವರ್ಷ ಹತ್ತ ಹತ್ತ ಅದು ಯಾವ್ದ ಭಾರತದ ಮಣ್ಣುಗಳಂತ ನೋಡ ಯಾವ್ದದ ಭಾರತದ ಮಣ್ಣುಗಳಂತ ಅವ ದಿನ ನಾನು ಕೇಳಕತ್ ಬಿಡ ಮರ ನಾವು ಇದ್ರಾಗ ಬರೀ ಬಾಳ ಮಾಡ್ಕೊಂಡ್ ತಿಂದೀವಿ ಈಗ ಅದು ನಮ್ಮ ಹುಡುಗ ಕೇಳಕತ್ತೈತಿ ಗೊತ್ತಾಗವಲ್ ನೋಡೋ ನನಗ ಭಾರತದ ಮಣ್ಣ ಹೂನು ಕುಂತಗ ಹೇಳ್ತೀನಿ ಇಲ್ಲ ಇಲ್ಲ ಐತೆ ಅಲ್ಲಿ ಇದೇನ ಮಣ್ಣಿದು ಇದ್ರಾಗ ನೋಡಪ್ಪ ಅನ್ನ ಸಿಗದ್ ನಮ್ಗ ಇದ್ರಲ್ಲಿದ್ದ ನಮ್ ಜೀವನ ಏನ್ ಮಾಡ್ಬೇಕ ಇದ ನೋಡ್ ಭಾರತದ ಮಣ್ಣ ಇದ್ರಾಗ ನಮ್ ಜೀವನ ಇರೋದ್ ಬಿಡವಮ್ಮ ಇನ್ನ ಯಾವ ಮಣ್ಣದ ಅಂತಲೋ ಅಮ್ಮ ನಿನಗೇನ್ರ ಗೊತ್ತಾಯ್ತಾನೋ ಒಂದಿಟ್ ಹಾಗಾರ ಏ ನಾನು ಒಂದೇವ ಟೆಂತ್ ಇದ್ದಾಗ ತೋರ್ಸಿದ್ದಿಂದ ನನಗ ಒಂದೆರಡು ದ್ಯಾಸ ಅದಾವ ಹೇಳ ಬೇಡ ಮತ್ತೆ ಹೇಳ ನೆನಪಿದ್ದಾರ ಹೇಳ ನನಗ ಒಂದ್ ಎರಡು ಗೊತ್ತಪ್ಪ ನಮ್ಮ ಹೊಲ್ದಾಗ ಐತೆ ಅಲ್ಲಿ ನೋಡಿ ಅಲ್ಲಿ ಮೆಕ್ಕಲ್ ಮಣ್ಣ ಅದ ಮೆಕ್ಕಲ್ ಮಣ್ಣ ನೋಡ ಅಂತಾವ ಅಂತ ಅದನ್ನ ಬಿಟ್ರ ಇನ್ನ ಐದು ಮಣ್ಣ ಅದಾವ ಯಾವಣಪ್ಪ ಹೇಳಿದ್ರು ಮರುಭೂಮಿ ಮಣ್ಣ ಅಂತ ಒಂದೈತಿ ರಾಜಸ್ಥಾನ ನೋಡಿ ಅಲ್ಲ ಅಲ್ಲ ಅದ ರಾಜಸ್ಥಾನ ಪರ್ವತ ಮಣ್ಣ ಅಂತ ಒಂದೈತಿ ಇದು ಉತ್ತರ ಮೈದಾನ ತಕ್ ಬರ್ತಲ್ಲ ಪರ್ವತ ಮಣ್ಣ ಅಲ್ಲೇ ಅಲ್ಲೇ ಪರ್ವತ ಮಣ್ಣು ಕಂಡು ಬರ್ತಾ ಮತ್ತೆ ಕಪ್ಪು ಮಣ್ಣ ಹತ್ತಿ ಹಾಕ್ತಿದ್ಯಲ್ಲ ನೀನು ಮ್ಯಾಗಳಲ್ಕ ಅದ ಮಣ್ಣ ನೋಡ ಹತ್ತಿ ಮಣ್ಣ ಹತ್ತಿ ಮಣ್ಣ ಅಂತ ಕರಿತಾರ ಅದಕ್ಕ ಮತ್ ಕೆಂಪು ಮಣ್ಣ ತೊಂಡ್ಶಾ ಬಾಳೆ ಅವ್ನ ಹೊಲ್ದಾಗ ಐತಲ್ಲ ಕಲ್ಲು ಕಲ್ಲು ಹೊಲ್ದಾಗ ಐತಲ್ಲ ಅದ ಮಣ್ಣ ಕೆಂಪು ಮಣ್ಣ ಇನ್ನೊಂದು ಲ್ಯಾಟ್ರೈಟ್ ಮಣ್ಣ ಲ್ಯಾಟ್ರೈಟ್ ಮಣ್ಣ ಏ ನೋಡಿ ಅಲ್ಲ ಮಾನ್ಯ ಇದು ಉಸುಕ್ ತುಂಬಾಕ್ ಹೋದಾಗ ಜಂಬಿಟ್ಟಿಗೆ ಮಣ್ಣ ಅದ ನೋಡಿ ಜಂಬಿಟ್ಟಿಗೆ ಮಣ್ಣ ಐದು ಇದು ಒಂದು ಮತ್ತೆ ಯಾವ್ದಂದ್ರ ಮೆಕ್ಕಲ್ ಮಣ್ಣ ನೋಡಿ ಅಲ್ಲ ಮೆಕ್ಕಲ್ ಮಣ್ಣು ಬಾರಿ ಅದು ನಮ್ಮದಾಗ ಐತಲ್ಲ ನೋಡಿ ಅಲ್ಲ ಅದ ನೋಡು ಅದು ಒಂದೈತೆ 7.2 ದಶಲಕ್ಷ ಚದರ ಕಿಲೋಮೀಟರ್ ಒಂದೈತೆ ಅದ ವಿಸ್ತರಿಸಿದ ಅಷ್ಟು ವಿಸ್ತರಿಸಿ ಬಿಡತ್ತದ ಮಣ್ಣ ಅದ್ರಾಗ ಏನೇನ್ ಬೇತ್ರಿ ಹೇಳಣ ಕಬ್ಬು ಸಕ್ರಿ ಮಡ್ಕೊಂಡ್ ಚಾ ಕುಡಿತಿಯಲ್ಲ ಕಬ್ಬು ಕಬ್ಬು ಹತ್ತಿ ಸೆಣಬು ಸೆಣಬು ಇನ್ನ ಏನೇನ ಬೆಳಿತಾರ ರೋಮಡಿ ರಗಡ ಅವ್ನು ಅವನ ಅದ್ರಾಗ ಅಲ್ಲೋ ಮತ್ತೆ ಮಣ್ಣು ಎಲ್ಲೆಲ್ಲಿ ಇತ್ತು ಕೊಡಿ ಒರಿಸ್ಸಾ ಪಶ್ಚಿಮ ಬಂಗಾಳ ಅಸ್ಸಾಂ ಏ ಇನ್ನ ಜಗಬತ್ತೆ ಕಂಡು ಬರ್ತದ ಉತ್ತರ ಪ್ರದೇಶ ಇಲ್ಲ ಜಗಬತ್ತಲ್ಲಿ ಕಂಡು ಬರ್ತದ ಅವ್ನು ಸಿಕ್ಕಾಪಟ್ಟೆ ದೂರ ಐತಲ್ಲ ಏ ಅನಾಹುತ ಐತಲ್ಲ ಎಲ್ಲೆಲ್ಲಿ ಇಲ್ಲೊಂದಿಟ್ಟಿದ್ರು ಅಲ್ಲೊಂದಿತ್ತು ಅಲ್ಲೊಂದಿಟ್ಟಿದ್ರು ಇಲ್ಲೊಂದಿಟ್ಟು ಐತೆ ಹೋದ ಭಾರತದ ಕಣಿವೆಗಳು ಅಂತಲ್ಲೆಲ್ಲ ಉತ್ತರ ಪ್ರದೇಶ ಕಣಿವೆ ಅಂತಲ್ಲೆಲ್ಲ ಕಂಡು ಬರ್ತದ ಮಣ್ಣು ಬಾಳ ಅಲ್ಲೆಲ್ಲ ಐತಲ್ಲ ಹೇಳ ನಿಂಗ ನದಿ ಗಂಗಾ ನದಿ ಅಂತಲ್ಲೆಲ್ಲ ಈ ನೀರ್ ಹರ್ಕೊಂಡ್ ಹೊಂಟಿತ್ ನೋಡ ಅದ್ರಾಗ ಕೊಚ್ಕೊಂಡ್ ಹೋಗಿ ಅದ ಸಂಚಯಿತ ಮಾಡ್ಕೊಂತ ಹೋಗಿ ಕೊಚ್ಕೊಂಡ್ ಹೋಗಿ ನಿಂದಿರ್ತಲ್ಲ ಅಂತಲ್ಲಿ ಬಾಳ ಕಂಡು ಬರ್ತದ ನನಗ ಇಟ್ ಗೊತ್ತಿತ್ತಪ್ಪ ಹೇಳಿ ನೀ ಮತ್ತೆ ನಿನ್ಗೆ ಯಾವ್ರ ಗೊತ್ತಿದ್ರಿ ಹೇಳ ಏ ನನಗೂ ಒಂದು ಗೊತ್ತ ಏ ಒಕ್ಕಿದ್ವಲ್ಲ ಮಾರ ಕಿಸನ್ ಸರ್ ಪಾಠ ಹತ್ತಿದ್ರಲ್ಲ ಅವ್ರ ಬಡೆ ಹೊಡ್ತಕ್ಕೆಲ್ಲ ಏನ್ ಕಲ್ತ್ಬಿಟ್ಟಿ ನೋಡ ಏನ್ ಮಾಡಕ್ಕ ಒಂದು ಕಲ್ತಿನ ಅದ್ರಾಗ ಅದು ಯಾವಾಗದ ಕಪ್ಪು ಮಣ್ಣು ಅಂತ ನೋಡು ಕಪ್ಪು ಮಣ್ಣ ಆಗಲ್ಲ ಏನಿಲ್ಲ ಅದಕ್ಕ ರೇಗೋರ್ ಮಣ್ಣು ಅಂತಾರ ಮತ್ತೆ ರೇಗೋರ್ ಮಣ್ಣ ಅಲ್ಲ ಒಮರಿ ಅದ ರೇಗೂರ್ ಮಣ್ಣ ರೇಗೂರ್ ಮಣ್ಣು ಅಂತಾರ ದ್ಯಾಸ ಹಾಕಂತಿಲ್ಲ ಈಗ ದ್ಯಾಸ ಹಾಕತೈತಿ ಅದು ಎಷ್ಟು ಗೊತ್ತ ನಾವು 4.45 ಲಕ್ಷ ಚದರ ಕಿಲೋಮೀಟರ್ ಐತದ ಎಷ್ಟದ
4.45 lakh ಚದರ ಕಿಲೋಮೀಟರ್. ಏನ ಇದು ಬಾಳ ಬಿಟ್ಟದಪ್ಪ ಇದು ಭಾರತ. ಅದ್ರಾಗ ಬೆಳೆ ಬೆಳಿ ಗೊತ್ತ ನಿನಗೆ? ಏ ಗೊತ್ತಿಲ್ಲ ಬಿಡಪ್ಪ, ನಾವ್ ಅಂತವೆಲ್ಲ ನೋಡಲ್ಲ. ಮೆಣಸಿನಕಾಯಿ ಕೊಡಮ್ನ ಹಾಕಿ ಅಂತ ತಿಂತೀವಲ್ಲ. ಓ ಆಯ್ದರ ಕಾಳು ಹತ್ತಿ ಕಬ್ಬು ನಮ್ಮಲ್ಲ ಬೆಳಿತೀವಲ್ಲ ಮತ್ ಕಬ್ಬು ಅದ್ರಾಗನು ಬೆಳಿತ ನೋಡೋದು. ಆಯ್ದರ ಬಾರಿ ಬಿಡಪ್ಪ. ಮತ್ತೆ ಕಬ್ಬಿನ ಶಿಲೆಗಳದವು. ಕಬ್ಬಿಣದ ಶಿಲೆಗಳು ಅದು ಮತ್ತೆ ಮಹಾರಾಷ್ಟ್ರ ಗುಜರಾತ್ ನಮ್ಮ ಉತ್ತರ ಕನ್ನಡದಾಗ ಸತೆ ಆ ಮಣ್ಣು ಐತದ. ಆಯ್ದರ ಗೊತ್ತೇ ಇಲ್ಲ ಮಾರ ನಂಗೆ ಎಷ್ಟ್ ದಿವಸ ಆದ್ರೆ. ನಾವು ಅವಾಗ ನಮ್ ಸರ್ ಕಿಸಾನ್ ರಾವ್ ಸರ್ ಹೇಳೋದ್ನ ತಿಳ್ಕೊಂಡಿದ್ವಿ, ಅದ ಆಟ ನೆನಪೈತ್ ನೋಡ್ ನಮ್ಗೆ ಈಗ. ಅಲ್ಪ ಮಾವ ನಿನಗ್ ಗೊತ್ತಿದ್ದ ಆಟ ಅಂದ್ರೆ ನೀನ್ ಹೇಳಿ, ನನಗ್ ಗೊತ್ತಿದ್ದ ಆಟ ಅಂದ್ರೆ ನಾನು ಹೇಳಿದೆ. ಮತ್ ಮುಂದಲ್ದ ಹೆಂಗೋ ಈಗ ನಮ್ದು ಮುಂದಲ್ದ ಅವ ಪಾನ್ಶಾಳ ಬಾಯ ನೋಡಿಯಲ್ಲ ಕೆಮ್ಮಣ್ಣು ಹೊಲಾಗೈತೆ ಅನ್ನಲ್ಲ ಅವಾಗ ಗೊತ್ತಿದ್ದಾಗೈತೆ. ಏ ಹಾಗಾರ ಕರ್ಸು ಅವ್ನು ಒಂದಿಟ್ಟು ಎಲ್ಲಿ ಅದನ್ನ ಎಲ್ಲಿರ್ತಾನ ನಾವು ಒಂದಿಟ್ ನೋಡೋಣ. ಅವನ ಹೊಲ ಎಲ್ಲೈತೆ? ಬಾರೋ ಹೋ ಬಾಳಪ್ಪ ಅವ ಇಲ್ಲ 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 ಬಂದಿದೆ ಇಲ್ಲಿ ಹಂಗ ಕೆಲ್ಸ ಇತ್ತ ಕೆಲ್ಸ ಇತ್ತ ಒಂದ್ ಸ್ವಲ್ಪ ಕುಳಿ ಆಲೋಚನೆ ಜಗದ ನೋಡು ಕಸ ಬಂದ್ಬಿಟ್ಟೈತ್ ನೋಡ. ಏನ ಎಷ್ಟ ಕುಲಿಯಾಳಿಗೆ ಎಷ್ಟು ರೊಕ್ಕ? ಏಯ್ 200 ರೂಪಾಯಿ ಸಲ ದುಡಿಕೆ. ಅಯ್ಯ ವಾ ನೀನ್ ನಾವು ತಗಸ್ಬೇಕಂತ ಮಾಡಿದ್ವಿ, ಅದಕ್ಕ ನೀನ್ ನಾವು ಅದಕ್ಕೆ ಕೇಳ್ಬೇಕಂತ ಬಂದಿದ್ನಪ್ಪ. ಇವನ್ ಮಗ ಏನ 10th ಅದನಂತ ಅದ್ಯಾವದ ಪಾಠ ಅಂತ ತೋಮರ್ರಿ ಮಣ್ಣು ಅಂತ ಧರ್ಮವ ಅಲ್ಲೋ ಮಾವ ಭಾರತದ ಮಣ್ಣುಗಳಂತ ಅವ ನನ್ ಮಗ ಕೇಳಕತ್ತಾನ. ಈಗ ಇರಪ್ಪ ಮಾವ ಗೊತ್ತಿದ್ದಟ್ಟು ಹೇಳಣ, ಮತ್ತೆ ನಿನಗೊಂದಿಟ್ ಗೊತ್ತಿದ್ರು ಹೇಳ. ಗೊತ್ತೈತಿ ಸೋರ್ ಹೇಳಿದ್ರು ಕಿಸಾನ್ ರಾವ್ ಸೋರ್. ನಾನು ಮೂಲೆ ಆಕಳಿಸಿ ಅಂತ ಕೇಳಿದ್ಯ ಕೇಳಿನಿ. ಏ ನಾವು ನೀವು ಒಟ್ಟಿಗೆ ಕಲ್ತೀವಲ್ಲ ಒಟ್ಟಿಗೆ ಕಲ್ತೀವಿ ಒಂದ್ ಗೊತ್ತೈತಿ ಹೇಳ್ತೀನಿ ಕೇಳ. ಹೇಳಿ ಹೇಳಾಗ ಒಂದಿಟ್ಟು ಕೆಂಪು ಮಣ್ಣು ಕೆಂಪು ಮಣ್ಣು ಅದ 5.18 ದಶಲಕ್ಷ ಚದರ ಕಿಲೋಮೀಟರ್ ಐತಿ. ಎಟದ 5.18 ದಶಲಕ್ಷ ಚದರ ಕಿಲೋಮೀಟರ್ ಕನ್ಯಾಕುಮಾರಿಲಿ ದೊಡ್ಡದ ಜಾನ್ಸಿವರೆಗೆ ಕಾಂಡ ಬರ್ತೈತಿ ನೋಡಪ್ಪ. ಅದ ವಾ ನೀನ ಎಲ್ಲದ ಕನ್ಯಾಕುಮಾರಿಲಿ ದೊಡ್ಡದ ಜಾನ್ಸಿವರೆಗೆ ಕಾಂಡ ಬರ್ತೈತಿ. ಮತ್ತೆ ಮತ್ತೆ ಎಲ್ಲಿ ನೆನಪದ ನಿಮ್ಮನ್ನ? ಇಲ್ಲ ಅಲ್ಲೇ ಅಲ್ಲೇ ಐತಿ ನೋಡ. ಮತ್ತದ್ರಾಗ ಬೆಳಿ ಗಿಳಿ ಯಾವ ಬೆಳಿತೀರ? ಬೆಳಿತಾವಲ್ಲ ಕಬ್ಬು ಹತ್ತಿ ಭತ್ತ ನಮ್ಮಲ್ಲ ಬೆಳಿತೀವಲ್ಲ. ಮತ್ತೆ ಎಣ್ಣೆ ಪದಾರ್ಥ? ಎಣ್ಣೆ ಪದಾರ್ಥ ಎಣ್ಣೆ ನಾವು ಸಾರಿಗೆ ಒಳ್ಳೆ ಎಣ್ಣೆ. ಒಳ್ಳೆ ವಾ ನೀನ ಗೊತ್ತೇ ಇಲ್ಲ ಮರಿ ನಮ್ಗ. ಅವ್ ಬೆಳಿತ ನೋಡ ರಾಗಿ ರಾಗಿ ಏನ್ ರಾಗಿ ಮುದ್ದೆ ಅವನು ಅವನ ಮುದ್ದೆ ಉಂಡ ಅವನ ಏ ಆತ್ ಬಿಡಪ್ಪ. ಅಗಾರ ಮತ್ತಿನ ಏನ್ರ ಗೊತ್ತಿದ್ದೈತನ? ಇನ್ನ ಗೊತ್ತೈತಿ ಅವನ ಮೋನೆ ಯಾರವ ಅಜ್ಜ ಬಿಳಕೊಲ್ಲ ಅಂತಿದ್ದಲ್ಲ ವಾರಿ ಏ ಅವ ಓ ಮರ ಮೋನೆ ಓ ನೀ ಅವ್ರ ಇಲ್ಲೇ ಕುಳ್ಗೊಂಡ್ ಪುಳ್ಗೊಂಡ್ ಹೊಡ್ಯಾಕಂತಾನಂತವ. ಏನ ನಮ್ ಹೊಲದ ಮಗ್ಗ ಮಗ್ಲ ಪುಳ್ಗೊಂಡ್ ಹೊಡ್ಯಾಕಂತಾನ ಹೋಯ್ ಬಂದ್ ಬಿಡಮ್ರಿ ಹಾಗಾರ. ನಡಿ ನಡಿ ಓಮ್ ನಡಿ ನಾವು ರೈತರ ಮಕ್ಕಳಾಗಿ ಮಣ್ಣಿನ ಬಗ್ಗೆ ತಿಳ್ಸಕತ್ತಿರಲ್ಲ ಬಾಳ ಚೊಲೋ ಕೆಲಸ ಮಾಡಕತ್ತಿರಪ್ಪ. ನಾವ್ ತಿಳಿಲಾರ್ದ ಮತ್ ಯಾರ್ ತಿಳ್ಕೊಬೇಕಪ್ಪ ಇದನ್ನ? ಬಾಳ ಚೊಲೋ ಕೆಲಸ ಮಾಡಕತ್ತಿರಪ್ಪ ನಾವ್ ತಿಳಿಲಾರ್ದ ಮತ್ ಯಾರ್ ತಿಳ್ಕೊಬೇಕಪ್ಪ ಇದನ್ನ? ಚೊಲೋ ಕೆಲಸ ಮಾಡಕತ್ತಿ ನೋಡದ ಅಂತ. ಇರ್ಲಿ ರೀ ಬರ್ಯಪ್ಪ ಹೋಗಿ ಅವನೊಂದಿಟ್ಟು ನೋಡ್ಕೊಂಬಂದ. ಬಾರೋ ಬಾರೋ ಮೌನೇಶ್ ಮಾವ ಭಾರಿ ಶಾಣೆಗಿತ್ತು ಅವ ಸಾಲಿ ಬಿಟ್ಟು ಅದ್ರ ಕಡೆ ತಲೀತು ಅಂತ. ಹೌದು ಮರಿ ಎಂತ ಶಾಣೆ ದೋಮರಿ ಅವ ಅವನು ಅಲ್ಲ ಸಾಲಿ ಬಿಟ್ಟು ಬಿಟ್ಟಪ್ಪ ಬರಕತ್ತಾನಲ್ಲ ಕುಂಟಿ ಹೊತ್ಕೊಂಡು ಬಾರೋ ಏನ್ ಪಾ ಮಾವ ಇತ್ತ ಹೊಂಟಿದ್ದಿ? ನೀ ಇತ್ತ ಬಂದಿದ್ರಲ್ಲ ಏನ್ ಸಮಸ್ಯೆ? ಏ ಇಲ್ ಬಾ ಮಾವ ನಿಂತಲೇ ಒಂದಿಟ್ ಕೆಲಸ ಇತ್ತ. ಏನ್ ಕೆಲಸ? ಅಲ್ಲೋ ಮೌನೇಶ್ ಮಾವ ಇವನ್ ಮಗ ಏನ 10th ಅದನಂತವ? 10th SSLC ಭಾರತದ ಮಣ್ಣುಗಳು ನಾವು ನಮ್ಮ ಸರ್ ಹೇಳ್ತಿರಲ್ಲ ಕಿಸಾನ್ ರಾವ್ ಸರ್ ಅದನ್ನ ಈಗ ಕೇಳಕತ್ ಬಿಟ್ಟವ ನಮ್ಮ ಹುಡುಗ ಒಂದಿಟ್ಟು ನಿನಗ್ ಗೊತ್ತಿದ್ರು ಹೇಳ್ತೇನೆ ಒಂದಿಟ್ಟು. ನಿಮ್ಮ ಭಾರತದ ಮಣ್ಣ ಚೆಕ್ ಬಾಯ್ ನೋಡ್ರಪ್ಪ ಭಾರತದ ಮಣ್ಣು ನನಗ್ ಮಾತ್ರ ಒಂದ ಗೊತ್ತಿತ್ತು ಒಂದ ಹೇಳೇ ಬ್ಯಾಡ. ಮತ್ತೆ ಹೇಳ ಹೇಳು ಮರ ಅವನ್ ಮಗ ಹೋಗಿ ಹೇಳ್ಬೇಕ ಬ್ಯಾಡ. ಮತ್ತೆ ಹೇಳ್ಬೇಕ ಹೇಳ್ಬೇಕ ಭಾರತದ ಮಣ್ಣು ಅಂದ್ರ ಅದ ಜಂಪಿಟಿಗೆ ಮಣ್ಣು ಅಂತ ನೋಡು. ಅದು ಜಂಪಿಟಿ ಲ್ಯಾಟ್ರೇಟ್ ಮಣ್ಣು ಅದ ನೋಡು. ಅದ
ಭಾರತದಾಗ ಐತಲ್ಲ 2.48 ದಶಲಕ್ಷ ಚದರ ಕಿಲೋಮೀಟರ್ ಅಲ್ವಾ. ಮತ್ತೆ ಅದ್ರಾಗ ಬೆಳಿ ಗಿಳಿ ಏನು ಬೆಳೆಯಲ್ಲ ನೀವು? ಅದ್ರಾಗ ಯಾವ ಬೆಳೆ ಬೆಳೆಯಂದೇವ ಮರ್ಯ? 250ಕ್ಕಿನ ಹೆಚ್ಚು ಮಳಿ, 250ಕ್ಕಿನ ಸೆಂಟಿಮೀಟರ್ ಹೆಚ್ಚು ಮಳಿ ಬಿದ್ದ. ಹಾಲಾಲ 250 ಸೆಂಟಿಮೀಟರ್ಗೆ ಹೆಚ್ಚು ವಾರ್ಷಿಕ. ನಮ್ ಕಡೆ ಆಟ ಆಗೋದ್ರ ಮಾವ. ನಮ್ಮನಿ ಮಳಿ ಬಡದ ಮಣ್ಣಂದ ಎಲ್ಲ ಲವಣಾಂಶಗಳು ಕರಿಗೋಗ್ಬಿಡ್ತಾವ ಅಲ್ಲೇ. ಹಾಗಾದ್ರೆ ಅದ್ರಾಗ ಏನ ಶಕ್ತಿನ ಇರ್ಲ ಅದ್ರ? ಅದು ಏನೇನ ಇರ್ಲ. ಅಯ್ಯೋ ಹೆಂಗ ಗೋಮರಿ ಬೆಳಿ ಹೆಂಗಾದ್ರೆ ಬೆಳೆಯೋದ್ ಮತ್ ನೀವು? ಏ ನಾವ್ ಈಗ ಚಾ ಕುಡಿಗಿಲ್ಲ, ಅವ ಟೀ ಚಾ ಟೀ ಅದನ್ನೊಂದ ನೋಡದ್ರ ಬೆಳ್ಯಾದ ಬೆಳದ ಮತ್ತೆ ಹೆಂಗ ನಾವ್ ಬಾಳೆ ಮಾಡದ. ಅಲ್ಲೋ ಮತ್ತೆ ನಿಮ್ದು ಹೆಂಗಪ್ಪ ಬದುಕ ಮುಂದ? ಅದನ್ನ ಚಾ ಮಾಡದ. ನೀವ್ ಕಬ್ಬು ಬೆಳಿತೀರಿ, ನಿಮಗ ಚಾ ಪುಡಿ ಕೊಡೋದ, ನಾವ್ ಸಕ್ಕರೆ ಸಿಗೋಣ. ಇಲ್ಲೇ ಐತ್ ನೋಡಪ್ಪ ಅರ್ಥ. ಹಲೋ ಇದನ್ನೆಲ್ಲ ಹೇಳಿದ್ಯ ಮತ್ತೆ ಅದು ಎಲ್ಲೆಲ್ಲಿ ಐತಂತಂದ ಒಂದ್ ಸ್ವಲ್ಪ ಹೇಳುವ ಮಾರಾಯ. ಈಗ ಪೂರ್ವಾಚಲ ಪ್ರದೇಶ ಎಲ್ಲಿದ? ಪೂರ್ವಾಚಲ ಪ್ರದೇಶ. ಪೂರ್ವಾಚಲ ನೋಡಿಯಲ್ಲ ಅದರ್ಲ. ಮತ್ತೆ ವಿಂಧ್ಯಾ. ವಿಂಧ್ಯಾ ವಿಂಧ್ಯಾ ಯಾವ ವಿಂಧ್ಯಾ ಮಾರ? ವಿಂಧ್ಯಾ ಪರ್ವತ. ಜಮ್ಮು ಕಾಶ್ಮೀರ ಸೈಡ್ ಬರ್ತಲ್ಲ ವಿಂಧ್ಯಾ, ಸಾತ್ಪುರ ರಾಜಮಹಲ್ ಬೆಟ್ಟಗಳು, ಕಲ್ಲಿನ ಶಿಲೆ ಉತ್ಪತ್ತಿ ಆಗತ್. ಹಲೋ ಇದನ್ನೆಲ್ಲ ಹೇಳಿದಿ ಮತ್ತೆ ಅದು ಮಣ್ಣು ಎಲ್ಲೆಲ್ಲಿ ಕಂಡು ಬರ್ತದ? ಪೂರ್ವಾಚಲ ಪ್ರದೇಶ. ವಿಂಧ್ಯಾ ಬೆಟ್ಟ. ವಿಂಧ್ಯಾ ಬೆಟ್ಟ ಪರ್ವತ. ಪರ್ವತ ವಿಂಧ್ಯಾ ಪರ್ವತ, ಸಾತ್ಪುರ ಪರ್ವತ, ರಾಜಮಹಲ್ ಬೆಟ್ಟಗಳು. ಉತ್ತರ ಭಾರತ ಹೋದ್ರ ಮಾವ ಮತ್ತೇನ್ರ ತಿಳಿದನಪ್ಪ? ಇನ್ನಿಟ್ ಏನ್ರ ಮತ್ತೇನು ತಿಳಿದಿಲ್ಲ ನನಗ. ಇನ್ನೊಬ್ಬ ಇದ್ದವ ನಮ್ಮ ಬಸಮಾವ ಅಂತಂದ. ಅವ ಬಸಮಾವ ಗಿಡ್ ಮಾವ. ಅವ ಎಲ್ಲಿರ್ತಾನ ನಮ್ಮ ಅತ್ತೀಗ? ಅವ ಏ ಮಾಡಕಂತೀವ ಕಾಕ? ಅಲ್ಲೋ ಶಿಂಗಾ ಕಾಪು ಹೆಂಗೈತಪ್ಪ ಇದು? ಉಡಾಗಿದ್ದ ಬೀಜಕ್ಕಿನ ಹಿಡಾಗಿದ್ದ ಬೀಜ ಲೇಸ್ ಅಂತ ಹಂಗಾರ ಬಿತ್ತು ಬಿಟ್ಟನವ ನಮ್ಮ ಯಮ್ನೂರಪ್ಪನ. ಅಲ್ಲೋ ಬೇಸ್ ಬಿತ್ತಾನ ನಾವ ಕೈಗೂಡ ನೋಡವನು. ಇದ್ರ ನಮ್ದು ಒಂದ್ 2 ಎಕರೆ ಐತಿ. ಅಗಾರ ಒಂದ್ ಸ್ವಲ್ಪ ಒಂದ್ ದಿವಸ ಹೇಳ್ತೀನಿ, ಬುಧವಾರ ಕಳ್ಸಿ ಕೊಟ್ಬಿಡ. ಅಗಾರ ನಮ್ಮ ಧರ್ಮ ಅದಲ್ಲ ಅವನ್ ಮಗ ಏನ 10th ಅದನಂತ. ಅದ್ ಯಾವ್ದ ಮಣ್ಣ ಅಂತ ನೋಡೋ ಮರಿ ಹೇಳೋಮಾವ. ಇದು ಭಾರತದ ಮಣ್ಣುಗಳ ಅಂತ ನೋಡೋ ನಮಗ್ ಸರ್ ಹೇಳಿದ್ರಲ್ಲ ಅವಾಗ. ಭಾರತದ ಮಣ್ಣುಗಳ ಭಾರತದ ಮಣ್ಣುಗಳ. ಹಲೋ ನಾನು ಒಂದೇ ಇದ್ಯಾ? ನಮ್ ಧರ್ಮ ಒಂದೇ ಇದ? ನಮ್ಮ ಬಾಳೆ ಒಂದೇ ಐದ? ನಮ್ ಮೌನೇಶ್ ಮಾವ ಒಂದೇ ಇದ? ಈಗ 4 ಮಣ್ಣ ಅದು, ಇನ್ನ 2 ಅದಾವಲ್ಲ. ನೀವ್ ಒಂದ್ ಹೇಳ್ಬಿಡು, ಇನ್ನ ಒಂದ್ ಯಾರ್ಯಾರು ನೋಡಕ್ ಬರ್ತಿ ಇಲ್ಲ ಎಲ್ಲಾರ ಮಣ್ಣ. ನಾವು ಅವ್ರು ಸಣ್ಣ ಮಟ್ಟ ಬಡಿಗಲ್ಲ ಪ್ರೀತಿ ಮಾಡ್ತಾರ ಅಷ್ಟೊಂದು ಗಣಿತಾರ. ನನಗೊಂದು ಗೊತ್ತೈತಿ ಹೇಳ್ತೀನಿ ಕೇಳಿ. ಅದ್ಯಾವ್ದ ಮರುಭೂಮಿ ಮಣ್ಣ ಅಂತಪ್ಪ. ಯಾವ್ದದ ಮರುಭೂಮಿ ಮಣ್ಣು ಹೇಳ್ತೀನಿ ಬಾಯಲ್ಲಿ. ಅದು ಒಂಟಿ ಅಡ್ಡಾಡ್ತಾವಲ್ಲ ಒಂಟಿ, ಉಸುಗು ಉಸುಗು ನೆಲ. ನೋಡಿ ನಾಳೆ ಒಮ್ಮೆ ಎಲ್ಲೇ ನೋಡಿದ್ದಾಗಿದ್ದ ಹೇಳ ಹೇಳ ಮರುಭೂಮಿ ಮಣ್ಣು. ಮಳಿ ಮಾತ್ರ ಕಡಿಮೆ, ಬಿಸಿಲು ಮಾತ್ರ ಉಷ್ಣಾಂಶ ಮಾತ್ರ 50% ಮಳಿ ಕಡಿಮೆ. ಅಲ್ಲೋ ನಮ್ಕಿಂತ ಕಡಿಮೆ ಬಿಡಪ್ಪ. ಅಲ್ಲೇ ಬೆಳೆಯೋದು ಬರೀ ಬರ್ರಿ, ಎಲ್ಲಿ ನೋಡಿದ್ರು ಮುಳ್ಳು ಕಂಟಿ ಬರೀವ. ಅಲ್ಲೇ ಮಣ್ಣು ಅದು ರಾಜಸ್ಥಾನ, ಪಂಜಾಬ್, ಹರಿಯಾಣ ಮತ್ತ ಗುಜರಾತ್ ಪ್ರದೇಶದಿಂದ ನೋಡಪ್ಪ. ಆತ್ ಬಿಡಪ್ಪ ಆಗಾರ. ಮತ್ತೇನ್ರ ಇನ್ನೊಂದ್ ಇಟ್ಟಿದ್ರಿ ಹೇಳು.
ಇನ್ನೊಂದಿಟ್ಟಕ್ಕೆನ ಮಣ್ಣ ಐತಲ್ಲ ಕೆಂಪು ಮತ್ತು ನಮ್ಮ ಮೌನೇಶ್ ಮಾಮ ಅದಾರಲ್ಲ ಬಾರಿ ಬಿಡಪ್ಪ ಬಾರಿ ಇರ್ತದ ಮಣ್ಣ ಮತ್ತು ಕಪ್ಪು ಮಣ್ಣು ಮಿಕ್ಸ್ ಆಗ್ಬಿಟ್ಟಿರ್ತ ನಾನು ಮಿಕ್ಸ್ ಮಿಕ್ಸ್ ನೋಡಿ ಎಲ್ಲ ಎಷ್ಟೋ ನೀನು ಅದ ಮಣ್ಣ ಇಟ್ಟೆಲ್ಲ ಹೇಳಿದ್ಯ ಮತ್ ಇನ್ನೊಂದ್ ಮಣ್ಣು ಉಳಿತಲ್ಲ ಅದನ್ನ ಏನ್ ಮಾಡೋದ್ ಈಗ ಇನ್ನೊಂದ್ ಮಣ್ಣು ಉಳಿತಲ್ಲ ಅದ ಅವ ನಮ್ಮ ಜಂಗೀರಪ್ಪ ಅಂತ ಅದನ ಮಣ್ಣ ಹಾಕ್ಸ ಬಿಡಿದ್ನಲ್ಲ ಅವನ ಅವ ಇಷ್ಟ ಬಡಿಸ್ಕೊಂತಿದ್ದ ಅದ್ರಲ್ಲಿದ್ದ ಒಂದ್ ಕಲ್ತ ತಡಿ ಅವ ಕರಿತೀನಿ ಕರಿ ಕರಿ ಜಂಗೀರಪ್ಪ ಏನ್ ಗದ್ಲ ಟೇಪ್ಸಿರಪ್ಪ ತಡಿ ತಡಿ ಹೇಳ್ತೀನಿ ಇವ ನಮ್ ಧರ್ಮಪ್ಪ ಅದನಲ್ಲ ಅವ್ ಮಗ ರಾತ್ರಿ ಕುಂತಾಗ ಅದ್ಯಾವ್ದೋ ಭಾರತದ ಮಣ್ಣುಗಳಂತ ಅದ್ರ ಬಗ್ಗೆ ದಿಸ ಪ್ರಶ್ನೆ ಕೇಳ್ತಾನಂತವ ಇವ ಕೊನ್ಸ ಬಾಳಕ್ಕೆದ್ದು ಅವ ಹೇಳ್ದ ಇವ್ ಧರ್ಮಪ್ಪ ಗೊತ್ತಿದ್ದು ಹೇಳ್ದ ನನಗ್ ಗೊತ್ತಿದ್ದು ನಾ ಹೇಳ್ದೆ ಇವ ಈರಪ್ಪ ಗೊತ್ತಿದ್ದು ಈರಪ್ಪ ಹೇಳ್ದ ನಮ್ಮ ಅವನಪ್ಪ ಅವ್ ಗೊತ್ತಿದ್ದ ಅವ ಹೇಳ್ದ ಮತ್ತೆ ನಿನಗದಿದ್ರೆ ಹೇಳಲ್ಲ ಮತ್ತೆ ನಾವು ಬಡಿಸ್ಕೊಂಡು ಓಡಿಸ್ಕೊಂಡು ಇಟ್ಟ ಕಲ್ತಿದ್ವಿಪ್ಪ ಒಂದು ಗೊತ್ತೈತಿ ಅದ ಪರ್ವತ ಮಣ್ಣ ಯಾವ್ದದ ಪರ್ವತ ಮಣ್ಣ ಅದು ಒಂದು ಗೊತ್ತೈತ್ ನೋಡಪ್ಪ ನಮಗ ಹೇಳಿ ಹೇಳ ಅದನ್ನ ಹೇಳು ಅಲ್ಲಿ ಅಧಿಕ ಪ್ರಮಾಣ ಹೊಂದೈತ್ ನೋಡದ ಮಣ್ಣ ಏ ನೀನ ಮಸ್ತ್ ಮಣ್ಣದ ಮತ್ತೆ ಅಲ್ಲಿ ಬೆಳೆ ಅಂತ ಬೆಳೆಗಳು ಅವು ಬೆಳೆಯ ಕಾಫಿ ಚಾ ಸಾಂಬಾರ್ ಪದಾರ್ಥಗಳು ಮತ್ತೆ ಹಣ್ಣುಗಳು ಇವೆಲ್ಲ ಬೆಳಿತ ನೋಡಪ್ಪ ಮತ್ತೆ ಇಷ್ಟೆಲ್ಲ ಬೆಳಿತೀನಿ ಅದು ಮತ್ತೆ ಎಲ್ಲಿದ್ರ ಎಲ್ಲಿವರೆಗೆ ಬೆಳೆತಪ್ಪ ಅದು ಚಾ ಬೆಳಿತೀನಂತಿದೆ ಒಮ್ಮೆ ಜಂಗಿರಪ್ಪ ಚಾ ಕುಡಿಸ್ಯಾನ ಮಾವಾಗರ ಏ ಕುಡ್ಸಕ್ ಬರ್ತವರು ನಿಮಗಿಲ್ಲ ಅನ್ನಕ್ಕಾಗತ್ತ ಎಲ್ಲೆಲ್ಲಿ ಬಿತ್ತು ಅದು ಮಣ್ಣು ಅದ ಬಿಹಾರ್ನ್ಯಾಗ ಜಮ್ಮು ಕಾಶ್ಮೀರ್ನಾಗ ಒರಿಸ್ದಾಗ ಇಷ್ಟೆಲ್ಲ ಏ ತಡಿ 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 ಇದೆಲ್ಲ ಕೇಳಿದ್ರಿ ಮತ್ ಮಣ್ಣಿಂದ ಏನ್ ಪರಿಣಾಮ ಆಗತ್ತ ಏನ್ ಕಾರಣ ಹೆಂಗಿದು ಎಷ್ಟು ಬೆಳಿ ಹೆಂಗ್ ಬೆಳಿಬೇಕಂತ ಕೇಳಿದ್ರಪ್ಪ ಒಂದ್ಸಲ್ಯಾರ ಹೇಳ್ತೀನಿ ಕೇಳ್ರಿಲ್ಲ ಈ ಮಣ್ಣು ಐತಲ್ಲ ಈ ಸಸ್ಯ ಪ್ರಾಣಿಗಳ ಜೈವಿಕಾಂಶಗಳ ಕೊಳೆತ ಜೈವಿಕಾಂಶ ಭೂಮಿ ಮೇ ಮಣ್ಣಿರ್ತಲ್ ಮ್ಯಾ ಪದ್ರ ಅದೇನ್ರ ಕೊಚ್ಕೊಂಡ್ ಬೆಳಿ ಹೆಂಗ್ ಬೆಳಿತ ಬೆಳಿಗಲ್ಲ ಸಾವಯವ ಪದಾರ್ಥಗಳು ಇರದಿಲ್ಲಲ್ಲ ಕೊಚ್ಕೊಂಡ್ ಹೋಗ್ಬಿಟ್ರ ಮತ್ ನೀ ಬೆಳಿ ಬೆಳಿತೀಯಲ್ಲ ಅದ್ರ ರಂಗ್ ಬರ್ತಾನ ಬೆಳಿ ಅದ ಏನ್ರ ಮೇಲ್ಮಣ್ಣು ಸವಿಬಾರ್ದ ಅಂದ್ರ ಮತ್ತೆ ಏನ್ ಮಾಡ್ಬೇಕಾಗಿರಪ್ಪ ಹೇಳ್ತೀನಿ ಕೇಳಿಲ್ಲ ಈ ದನಕರ ಮೇಸ್ತಿನೋ ನೀನು ಅವನ ಒಟ್ಟ ಹೊಲ್ದಾಗ ಬಿಟ್ ಮೇಸ್ಬಾರ್ದ ಇದು ಒಂದ್ ಆತ ಅವೈಜ್ಞಾನಿಕ ಬೇಸಾಯ ಗೊತ್ತಲ್ಲ ಅದನ್ನ ಮಾಡಕ ಹೋಗ್ಬಾರ್ದ ಅಧಿಕ ನೀರಾವರಿ ಬೇಸಾಯ ಒಟ್ಟ ಮಾಡಕ ಹೋಗ್ಬಾರ್ದ ನೋಡು ಬಾಳ ನೀರ ಸಕಂತಂದ್ರ ಮಣ್ಣು ಒಟ್ಟು ಕೊಚ್ಕಂದ ಹೋಗ್ಬಿಡ್ತದ ಹೇಳಿ ನಿಮ್ದು ಮನಿಗೆ ಪನಿಗೆ ಹೊತ್ತಾಗ ಪಲಕ್ ಹೋಗರಾದ್ರಿ ಅಲ್ಲೋ ಧರ್ಮವ ಎಲ್ಲ ಹೇಳಿದಿ ಅಸ್ಸಾಂ ಚಾ ಅಸ್ಸಾಂ ಚಾ ಪುಡಿ ಕರ್ನಾಟಕದ ಕಬ್ಬಿನ ಸಾಕ್ರಿ ಅದ್ರಾಗ ಒಂದಿವ್ಸ ಕುರಿ ಹಾಲು ಅಕ್ಕಂದ್ ಕುಡಿದ್ರ ಚಾ ಹೆಂಗ ಇರ್ತಾವ ಅವನದ ಮನ್ಯಾಗ ಗೌಶನ್ ಅದಾನಿಲ್ಲ ನಡ್ರಿ ನಡ್ರಿ ಅಗರ ಚಾ ಒಂದ್ ಸ್ವಲ್ಪ ಕುಡಿದ್ರ ಬರ್ರಿ 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 ಭಾರತದ ಮಣ್ಣುಗಳ ಬಗ್ಗೆ ನಮ್ಮ SSLC ಪಠ್ಯದಲ್ಲಿ ಬರ್ತಕ್ಕಂಥ ವಿಷಯವನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಶಾಲಾ ವಿದ್ಯಾರ್ಥಿಗಳು ತಾವೇ ಸಂಭಾಷಣೆಗಳನ್ನು ಬರೆದು ಹಳ್ಳಿಯ ಭಾಷೆಯ ರೀತಿಯಲ್ಲಿ ಇಲ್ಲಿವರೆಗೆ ನಿಮಗೆ ಈ ಒಂದು ಪಾಠವನ್ನು ಪ್ರಸ್ತುತಪಡಿಸಿದರು.
ಹಾಯ್ ಹಲೋ ಮಕ್ಕಳೇ, ಏನ್ ಮಾಡ್ತಾ ಇದ್ದೀರಾ, ಓದ್ತಾ ಇದ್ದೀರಾ? ವೆರಿ ಗುಡ್, ಎಂಜಾಯ್ ಮಾಡ್ರಿ. ನೀವು ಕೂಡ ಅದೇ ರೀತಿ ಆ ನಾಟಕವನ್ನು ನೋಡೋದ್ರ ಜೊತೆಗೆ ಆ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಎಂಜಾಯ್ ಮಾಡ್ರಿ. ನೀವು ಕೂಡ ಅದೇ ರೀತಿ ಆ ನಾಟಕವನ್ನು ನೋಡೋದ್ರ ಜೊತೆಗೆ ಆ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳನ್ನು ಬರೆಯುವಂತಹ ಸಾಮರ್ಥ್ಯವನ್ನು ನೀವು ಗಳಿಸಿ. ನಾನು 10th ಕ್ಲಾಸ್ನಾಗ ಓದಿದ್ನೋ ಸ್ವಲ್ಪ ಸ್ವಲ್ಪ ಅದ ಪಾಠ ನೋಡ. ಹಾ, ಅದ ಪಾಠದ್ಮೇಲೆ ಅದ್ರದಾಗ ಭಾರತ ನಕಾಸದ ಬಗ್ಗೆ ನನಗೆ ಗೊತ್ತಿತ್ತು ಹೇಳಿದೆ. ಅದರಲ್ಲಿ ಫಕೀರಪ್ಪ ಬಂದ, ಫಕೀರಪ್ಪ ಮಾವ ಬಂದ ಕಾಸಿ ಅವನಿಗೆ ವಿಸ್ತೀರ್ಣದ ಬಗ್ಗೆ ಗೊತ್ತಿತ್ತ. ಅವ ವಿಸ್ತೀರ್ಣದ ಬಗ್ಗೆ ಹೇಳ್ದ. ಅಷ್ಟರಲ್ಲಿ ಹೇಳ ಕುಂತಿರಾಗ ನೀ ಬಂದೆ ನೋಡು ಮಾವ. ಕೇಳಿಲ್ಲ, ನಮ್ಮ ಭಾರತ ದೇಶ ಇದೆಯಲ್ಲ, ಇದು ನಮ್ಮ ಭಾರತ ದೇಶದಲ್ಲಿ ಭೂ ಮತ್ತು ಜಲ ಮೇರೆಗಳದಾವು. ಏನ ಭೂ ಮತ್ತು ಜಲ ಮೇರೆ? ಭಾರತ ದೇಶವನ್ನು ಇಷ್ಟು ಗಡಿಗಳನ್ನಾಗಿ ಮಾಡ್ಕೊಂಡಿವಿ ನಾವು. ಬರೇ ಭೂಮಿಯಾಗ ಅಷ್ಟ ಗಡಿಗಳನ್ನಾಗಿ ಮಾಡ್ಕೊಂಡಿಲ್ಲ ನಾವು. ಅನೇಕ ನೀರಿನಲ್ಲಿ ಸಹಿತ, ಬೆಟ್ಟ ಗುಡ್ಡಗಳಲ್ಲಿ ಸಹಿತ ಅನೇಕ ಗಡಿಗಳನ್ನಾಗಿ ಮಾಡ್ಕೊಂಡಿವಿ ನೀರಿನಲ್ಲಿ. ನಮ್ಮ ನೆರೆಯ ರಾಷ್ಟ್ರ
ಕೇಳ್ರಪ್ಪ ಈಗ ಅಗರ ಪಕ್ಕೀರಪ್ಪನ ಕೇಳಗರ ನಿದ್ದಣ್ಣ ಭಾರತದ ದಕ್ಷಿಣ ತುದಿ ಯಾವುದು ಬಾರೋ ಮಾವ ಭಾರತದ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್ ಓಮಾವ ಇಂದಿರಾ ಪಾಯಿಂಟ್ ಗೊತ್ತಾಯ್ತಿಲ್ಲ ಗೊತ್ತಾಯ್ತು ನೀವು ಅಂದ್ರ ಪಕ್ರಮ್ಮ ಈಗ ನಾವು ಒಂದ್ ಹೇಳ್ಬಿಡ್ತೀನಿ ನೀ ಅದಕ್ಕೆ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು ಹೇಳ್ತು ನೋಡಮ್ಮ 37,87,863 ಚದರ ಕಿಲೋಮೀಟರ್ ಇತ್ತು ಕರೆಕ್ಟ್ 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 ನೀನೊಂದು ಕ್ವಶನ್ ಕೇಳ್ಬಿಡಪ್ಪ ಕೇಳ್ಬಿಡ ಭಾರತ ಪರ್ಯಾಯ ದೀಪ ಅಂದ್ರೇನು ಎದು ಕೇಳಿಲ್ಲ ಪರ್ಯಾಯ ದೀಪ ಅಂತಂದ್ರ ಮೂರು ಕಡೆ ನೀರು ಆವರಿಸಿರ್ತಲ್ಲ ಪೂರ್ವದಲ್ಲಿ ಅರಬ್ಬಿ ಸಮುದ್ರ ಪಶ್ಚಿಮದಲ್ಲಿ ಬಂಗಾಳಕೊಲ್ಲಿ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಮೂರು ಕಡೆ ನೀರು ಆವರಿಸಿರ್ತಲ್ಲ ಮೂರು ಕಡೆ ನೀರು ಆವರಿಸಿದ್ದು ನಮ್ಮ ಭಾರತ ದೇಶವನ್ನು ಒಂದು ಪರ್ಯಾಯ ದ್ವೀಪವನ್ನಾಗಿ ಮಾಡ್ಯಾರ ಹಂಗಾರ ಎಮ್ಮಪ್ಪ ನಾನೀಗ ಒಂದ್ ಕೇಳ್ತೀನಿ ಹೇಳ್ತೀಯ ಹಂಗಾದ್ರ ನಮ್ಮ ಭಾರತದ ನೆರೆಯ ರಾಷ್ಟ್ರಗಳು ಉತ್ತರದಲ್ಲಿ ಬರ್ತಕ್ಕಂಥವು ಯಾವ್ಯಾವು ನಮ್ಮ ಭಾರತದಲ್ಲಿ ನೇಪಾಳ ಭೂತಾನ್ ಚೀನಾ ಅಪ್ಪಣ್ಣ ನೇಪಾಳ ಭೂತಾನ್ ಚೀನಾ ಗೊತ್ತಾದ್ವಲ್ಲಪ್ಪಣ್ಣ ಅಪ್ಪಣ್ಣ ಹೇಳ್ತ ನೋಡು ಸತ್ಯ ಅಪ್ಪಣ್ಣ ಕ್ವಶನ್ ಕೇಳಬೇಕು ಭಾರತದ ರಾಜಧಾನಿ ಯಾವ್ದಪ್ಪ ಅಪ್ಪಣ್ಣ ಭಾರತದ ರಾಜಧಾನಿ ಏನಂದ್ರೆ ಕೆಂಪುಗಿರುತ್ತ ಅದು ದೆಹಲಿಯಾಗಿರ್ತಲ್ಲ ದೆಹಲಿ ಎಷ್ಟ್ ತಿಳ್ಕೊಂಡಿಯಪ್ಪ ಅಪ್ಪಣ್ಣ ಎಷ್ಟ್ ತಿಳ್ಕೊಂಡಿಯಪ್ಪ ಬರೇ ಕಲಿತನ ಅಲ್ಲೋ ಎಂಕಿಮ್ಮ ಎಲ್ಲರೂ ಹೇಳಿದ್ರು ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ಬಿಡ್ಯಾಗ ಪ್ರಜಾಪ್ರಭುತ್ವ ಅಂದ್ರೇನು ಪ್ರಜಾಪ್ರಭುತ್ವ ಅಂದ್ರ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ನೋಡಪ್ಪ ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಾಗ ಅಬ್ರಾಹಂ ಲಿಂಕನ್ ಯಾರು ಅಬ್ರಾಹಂ ಲಿಂಕನ್ ಓ ಅಪ್ಪಣ್ಣ ಹಂಗ ಹೋಗುವಾಗ ಮರ್ತಿಗೆ ತೋದಿ ಓ ಗ್ಲೋವ್ ಮತ್ತು ನಕಾಸೆ ತಗೊಂಡೋಗ ಹಂಗ ನಂದು ಮಾತ್ರ ಪಾರ್ಟಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅನಂತ ಸಾಗರ ನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ನಾವು ಶ್ರೀ ದಿ ದೇವರಾಜ್ ಅರಸು ಡಿಸಿಎಂ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದವರು ಇದನ್ನು ನಮಗೆ ಈ ರೀತಿ ಮಾಡಲಿಕ್ಕೆ ಮಾರ್ಗದರ್ಶನ ಮತ್ತು ಶಿಕ್ಷಣವನ್ನು ನೀಡಿರ್ತಕ್ಕಂಥ ಇಶಾನ್ ರಾವ್ ಕುಲಕರ್ಣಿ ಸರ್ ಅವರಿಗೆ ವಂದನೆಗಳು ವಶಪಡಿಸಿಕೊಂಡ್ರು ಯುರೋಪ್ ಮತ್ತು ಭಾರತಕ್ಕೆ ಮುಖ್ಯ ಕೇಂದ್ರವಾಗಿರ್ತಕ್ಕಂಥ ಅದು ವ್ಯಾಪಾರಕ್ಕೆ ಬಂದಾಗಿಬಿಡ್ತು ಒಂದನೇ ಕಾರಣ ಎರಡನೇದು ಪೂರ್ವ ಮತ್ತು ಪಶ್ಚಿಮ ದೇಶಗಳ ನಡುವಿನ ಭೂಮಾರ್ಗವನ್ನು ಮುಚ್ಚಿದರು ಪೂರ್ವ ಮತ್ತು ಪಶ್ಚಿಮಕ್ಕೆ ಸಂಪರ್ಕವನ್ನು ಕೊಡತಕ್ಕಂಥ ಆ ಭೂ ಮಳೆಯು ಬರುತ್ತಲಿದೆ ಹನಿ ಹನಿಯಾಗಿ ಧರೆಯು ನಗುತ್ತಲಿದೆ ಖುಷಿಯಾಗಿ ಪ್ರಾಣಿ ಪಕ್ಷಿಗಳು ನಗುತ್ತಲಿವೆ ಆನಂದವಾಗಿ ಧರೆಯು ನಗುತ್ತಲಿದೆ ಖುಷಿಯಾಗಿ ಪ್ರಾಣಿ ಪಕ್ಷಿಗಳು ನಗುತ್ತಲಿವೆ ಎಲೆಗಳ ಚಿಗುರುಡಿದ್ದಕ್ಕಾಗಿ ಜನರು ನಗುತ್ತಲಿದ್ದಾರೆ ಮಳೆಯು ಬಂದಿದ್ದಕ್ಕಾಗಿ ಹಾಯ್ ವಿದ್ಯಾರ್ಥಿಗಳೇ ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಚಟುವಟಿಕೆಯನ್ನು ತಗೊಂಡು ಬಂದಿದ್ದೇನೆ ನಿಮಗೆ ಏನಂತಂದರೆ ಭಾರತದ ಮೇಲ್ಮೈ ಲಕ್ಷಣಗಳು ಈ ಒಂದು ಪಾಠದ ಮೇಲೆ ಇಲ್ಲಿ ಮಕ್ಕಳು ಸಂದರ್ಶನ ಆಧರಿಸಿ ನಿಮಗೆ ಕಲಿಕೆಯನ್ನು ದೃಢೀಕರಣ ಮಾಡಲಿಕ್ಕೆ ಇಬ್ಬರು ವಿದ್ಯಾರ್ಥಿಗಳು ಬಂದಿದ್ದಾರೆ ಸಂದರ್ಶನ ಆಧರಿಸಿ ಈ ಭಾರತದ ಮೇಲ್ಮೈ ಲಕ್ಷಣದ ಪಾಠವನ್ನು ನಿಮಗೆ ಮಾಡ್ತಾರೆ ಮೇ ಕಮ್ ಇನ್ ಸರ್ ಗುಡ್ ಮಾರ್ನಿಂಗ್ ಸರ್ ಥ್ಯಾಂಕ್ ಯು ಸರ್ ವೆಂಕಟೇಶ್ ಯಾವ ಊರು ತಂದು ಸರ್ ನಮ್ಮದು ಹನುಮ ಸಾಗರ ಕುಷ್ಟಗಿ ತಾಲೂಕು ಕೊಪ್ಪಳ ಜಿಲ್ಲೆ ಸರ್ ನಿಮ್ಮ ವಿದ್ಯಾಭ್ಯಾಸ ಎಲ್ಲಿವರೆಗೆ ನಡೆದಿದೆ ವೆಂಕಟೇಶ್ ಅವರೇ ಸರ್ ನಮ್ಮದು ವಿದ್ಯಾಭ್ಯಾಸ ಡಿಗ್ರಿವರೆಗೆ ಮುಗಿಸಿದ್ದೀನಿ ಸರ್ ಅದು ಮೈಸೂರು ವಿಶ್ವವಿದ್ಯಾಲಯದಲ್ಲಿ
ನಿಮಗೆ ಬಂದಿರ್ತಕ್ಕಂಥ ಫಲಿತಾಂಶ ಎಷ್ಟು ವೆಂಕಟೇಶ್ ಅವರು? ಸರ್, ನಮ್ಮದು ಡಿಗ್ರಿಲಿ 96 ಆಗಿದೆ ಸರ್. ಸೂಪರ್. ಓಕೆ ವೆಂಕಟೇಶ್ ಅವರೇ, ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನೀವು ಏನು ಕೆಲಸ ಮಾಡ್ತಾ ಇದ್ರಿ? ಸರ್, ನಮ್ದೆಲ್ಲ ರೈತಾಪಿ ಕುಟುಂಬ, ಹಾಗಾಗಿ ಸೊ ನಾವೆಲ್ಲ ತಂದೆ ಜೊತೆ ರೈತರಾಗಿದ್ವಿ. ಆರ್ಥಿಕ ಪರಿಸ್ಥಿತಿ ಕುಗ್ಗಿದ್ದರಿಂದ ಮನೇಲಿ, ಸೊ ನಾನು ಕೂಡ ನಿಮ್ಮ ಕಂಪ್ನಿಲಿ ನೌಕರಿ ಹಿಡಿದು ತಂದೆ ತಾಯಿಗೆಲ್ಲ ಒಂದು ಆಸರೆ ಆಗಬೇಕು ಅಂತೇಳಿ ಈ ನೌಕರಿ ಬಂದಿದ್ದೀನಿ ಸರ್ ನಾನು ಇವಾಗ. ಒಳ್ಳೆ ಉದ್ದೇಶ ವೆಂಕಟೇಶ್ವರೇ ನಿಮ್ದು. ಅದೇ ಥರ ವೆಂಕಟೇಶ್ವರೇ, ನಿಮಗೆ ನಾವು ಕೇಳೋ ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರವನ್ನು ನೀಡಿದರೆ ನಿಮಗೆ ಕ್ಷಣಾರ್ಧದಲ್ಲಿ ನಾವು ಆದೇಶ ಪತ್ರವನ್ನು ನೀಡಬಹುದು. ಕೇಳಿ ಸರ್, ಕೇಳೋಣಂತ ಆನ್ಸರ್. ವೆಂಕಟೇಶ್ವರೇ ಕೇಳಿ ಸರ್. ರೆಡಿನಾ? ರೆಡಿ ಸರ್. ರೆಡಿ? ರೆಡಿ. ಓಕೆ. ನಾನು ಭಾರತದ ಮೇಲ್ಮೈ ಲಕ್ಷಣ ಭಾರತದ ಮೇಲ್ಮೈ ಲಕ್ಷಣ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ನಾನು ನಿಮಗೆ ಕೇಳಿದೆ. ಓ ಕೇಳಿ ಸರ್, ಅದನ್ನು ನಾನು 10ನೇ ಕ್ಲಾಸಲ್ಲಿ ಇರುವಾಗಲೇ ಆ ಪಾಠದ ಬಗ್ಗೆ ನಾನು ಅಧ್ಯಯನ ಮಾಡಿದ್ದೆ ಸರ್. ಹೌದಾ? ಓಕೆ. ಹಾಗಾದರೆ ವೆಂಕಟೇಶ್ವರ ರೆಡಿಗೆ, ಭಾರತದ ಪ್ರಾಕೃತಿಕ ವಿಭಾಗಗಳು ಎಷ್ಟು? ಸರ್, ಭಾರತದ ಪ್ರಾಕೃತಿಕ ವಿಭಾಗಗಳು 4 ಸರ್. ಓಕೆ, ಅವುಗಳನ್ನು ಯಾವತ್ತ ತಿಳಿಸ್ತೀರಾ ನಮಗೆ? ಖಂಡಿತ ಸರ್. ಮೊದಲನೇದಾಗಿ ಉತ್ತರದ ಪರ್ವತಗಳು ಅಂತ. ಉತ್ತರದ ಪರ್ವತಗಳು. ಎರಡನೇದಾಗಿ ಉತ್ತರದ ಮೈದಾನಗಳು. ಉತ್ತರದ ಮೈದಾನಗಳು. ಮೂರನೇದಾಗಿ ಪರ್ಯಾಯ ಪ್ರಸ್ಥಭೂಮಿ ಅಂತ. ಪರ್ಯಾಯ ಪ್ರಸ್ಥಭೂಮಿ. ನಾಲ್ಕನೇದಾಗಿ ಕರಾವಳಿ ಮೈದಾನ ಮತ್ತು ದ್ವೀಪಗಳು ಅಂತ ಸರ್. ಕರಾವಳಿ ಪ್ರದೇಶಗಳು ಮತ್ತು ದ್ವೀಪಗಳು. ಓಕೆ ವೆಂಕಟೇಶ್ ಅವರ, ತುಂಬಾ ಚೆನ್ನಾಗಿ ಅರ್ಥ ಮಾಡಿದೆ ನಮಗೆ. ಅದೇ ತರ ಹಿಮಾಚಲ ಪರ್ವತಗಳಲ್ಲಿ ಎಷ್ಟು ಸರಣಿಗಳಿವೆ? ಹಿಮಾಚಲ ಪರ್ವತಗಳಲ್ಲಿ 3 ಸರಣಿಗಳು ಬರ್ತವೆ ಸರ್. 3 ಸರಣಿಗಳು. ಓಕೆ ವೆಂಕಟೇಶ್ ಅವರು, ಹಾಗಾದ್ರೆ ನಾವು ಯಾವತ್ತ ತಿಳಿಸ್ಬೋದಾ? ಖಂಡಿತ ಖಂಡಿತ ಸರ್. ಮೊದಲನೇದಾಗಿ ಒಳ ಹಿಮಾಲಯ ಅಂತ. ಒಳ ಹಿಮಾಲಯ. ಮಹಾ ಹಿಮಾಲಯ. ಮಹಾ ಹಿಮಾಲಯ. ಕೊನೆಯದಾಗಿ ಶಿವಾಲಿಕ್ ಘಟ್ಟಗಳು ಅಂತ. ಓಕೆ ವೆಂಕಟೇಶ್ ಅವರೇ, ಹಾಗಾದ್ರೆ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಮತ್ತು ಅದರ ಎತ್ತರ ಎಷ್ಟು? ಮೊದಲನೇದಾಗಿ ನಮ್ಮ ಪ್ರಪಂಚದಲ್ಲಿ ಅತಿ ಎತ್ತರವಾದ ಶಿಖರ ಬಂದ್ಬಿಟ್ಟು ಮೌಂಟ್ ಎವರೆಸ್ಟ್ ಅಂತ. ಓಕೆ. ಅದರ ಎತ್ತರ 8848 ಮೀಟರ್ ಅಂತ. 8800 ಮೀಟರ್. ಓಕೆ ವೆಂಕಟೇಶ್ ಅವರೇ, ಪ್ರಪಂಚದಲ್ಲಿ ಮೌಂಟ್ ಎವರೆಸ್ಟ್ ಅಂತ ಹೇಳಿ, ನಮ್ಮ ಭಾರತದಲ್ಲಿ ಯಾವುದು? ನಮ್ಮ ಭಾರತದಲ್ಲಿ ಬಂದ್ಬಿಟ್ಟು ಕೆಟು ಅಂತ ಸರ್. ಅದು ಯಾವ ಸರಣಿಯಲ್ಲಿ ಬರ್ತದೆ ಅಂತ ಹೇಳ್ತೀರಾ? ಅದು ಬಂದ್ಬಿಟ್ಟು ಕೆಟು ಸರಣಿಯಲ್ಲೇ ಬರ್ತದೆ ಸರ್, ಅದು ಕೆಟು ಎಂಬ ಪರ್ವತ. ಓಕೆ ವೆಂಕಟೇಶ್ ಅವರೇ, ವೆಂಕಟೇಶ್ ಅವರೇ ನೀವು ಇಲ್ಲಿ ಬಂದ ಕೆಲಸದ ಉದ್ದೇಶ ಏನು? ಸರ್, ಇಲ್ಲಿ ಬಂದಿದ್ದು ಮನೆಯಲ್ಲಿ ಯಾವಾಗಲೇ ಹೇಳ್ದಂಗೆ ಆರ್ಥಿಕ ಪರಿಸ್ಥಿತಿ ಒಂದು, ಮತ್ತು ತಂದೆ ತಾಯಿಗೆಲ್ಲ ಆಸರೆ ಆಗಬೇಕು ಅಂತ ನಿಮ್ಮ ಕಂಪ್ನಿಲಿ ಕೆಲಸ ಹುಡ್ಕೊಂಡು ಬಂದಿದ್ದೀನಿ. ನೀವೇನಾದರೂ ಕೆಲಸ ಕೊಟ್ಟರೆ ನಿಮ್ಮ ಕಂಪ್ನಿನ ಅತ್ಯುನ್ನತ ಸ್ಥಾನದಲ್ಲಿಟ್ಟು ಹೋಗ್ಬೇಕನ್ನೋ ಒಂದು ಉದ್ದೇಶ. ತುಂಬ ತುಂಬ ಸಂತೋಷ ವೆಂಕಟೇಶ್ ಅವರೇ. ಅದೇ ಥರ ನೀವು ಓಕೆ ವೆಂಕಟೇಶ್ ಅವರೇ, ಒಳ ಹಿಮಾಲಯವನ್ನು ಯಾವ ಸರಣಿ ಅಂತಲೂ ಕರೆಯುತ್ತಾರೆ? ಸರ್, ಇದನ್ನ ಹಿಮಾಚಲ್ ಅಂತಲೂ ಕರೆಯುತ್ತಾರೆ ಸರ್. ಓಕೆ ವೆಂಕಟೇಶ್ ಅವರೇ, ಒಳ ಹಿಮಾಲಯದ ಪೂರ್ವ ಭಾಗವು ಯಾವುದರಿಂದ ಆವೃತಗೊಂಡಿದೆ? ಸರ್, ಒಳ ಹಿಮಾಲಯದ ಪೂರ್ವ ಭಾಗವು ದಟ್ಟ ಅರಣ್ಯದಿಂದ ಆವರಿಸಿದೆ ಸರ್. ಭಾರತದ ಕರಾವಳಿ ಮೈದಾನಗಳನ್ನು ಎಷ್ಟು ಮೈದಾನಗಳಾಗಿ ವಿಂಗಡಿಸಿದೆ? ಸರ್, ಇವನ್ನ 2 ಮೈದಾನಗಳಾಗಿ ವಿಂಗಡಿಸಿದೆ ಸರ್. ಮೊದಲನೇದಾಗಿ ಪೂರ್ವ ಕರಾವಳಿ, ಎರಡನೇದಾಗಿ ಪಶ್ಚಿಮ ಕರಾವಳಿ ಅಂತ. ಓಕೆ ವೆಂಕಟೇಶ್, ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕ್ಲಾಸ್ ಟೀಚರ್, ಸೋಷಿಯಲ್ ಕ್ಲಾಸ್ ಟೀಚರ್. ಸರ್, ನಾವು ಚಿಕ್ಕ ವಯಸ್ಸಲ್ಲಿ ಇರುವಾಗ ಕಿಶನ್ ರಾವ್ ಸರ್ ಅಂತ ಇದ್ರು, ಅವ್ರು ಮಾತ್ರ ತುಂಬಾ ಚೆನ್ನಾಗಿ ಎಲ್ಲ ಹೇಳ್ಕೊಡ್ತಿದ್ರು. ಸೋಷಿಯಲ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹನುಮಸಾಗರ್ ಅಂತ, ಪದವಿ ಪೂರ್ವ ಕಾಲೇಜ್ ಹೈಸ್ಕೂಲ್ ಸೆಕ್ಷನ್. ಹೆಸರು ಏನು? ಕಿಶನ್ ರಾವ್ ಅಂತ ಸರ್. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರೆ ವೆಂಕಟೇಶ್ ಅವರೇ, ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಿದ್ರ. ಅದೇ ತರ ನಾವು ಮುಂದೆ ಹೋಗೋಣ. ಹೋಗಿ ಸರ್, ಕೇಳಿ. ಇಲ್ಲ ಸರ್, ಇಲ್ಲ. ಓಕೆ, ಮುಂದೆ ಹೋಗೋಣ. ಕೇಳಿ ಸರ್. ಓಕೆ ವೆಂಕಟೇಶ್ ಅವರೇ, ಶಿಮ್ಲಾ ರಾಣಿಕೇಟ್ ಎನ್ನುವ ಗಿರಿಧಾಮಗಳು ಯಾವ ಪ್ರದೇಶದಲ್ಲಿ ಕಂಡು ಬರುತ್ತವೆ? ಶಿಮ್ಲಾ ರಾಣಿಕೇಟ್ ಇವು ಒಳ ಹಿಮಾಲಯಗಳಲ್ಲಿ ಕಂಡು ಬರ್ತವೆ ಸರ್, ಗಿರಿಧಾಮಗಳಾಗಿ. ಓಕೆ ವೆರಿ ಗುಡ್ ವೆಂಕಟೇಶ್ ಅವರೇ. ಹಾಗಾದ್ರೆ ಅದೇ ತರ ಪಶ್ಚಿಮ ಕರಾವಳಿಯನ್ನು ಎಷ್ಟು
ವಿಭಾಗವಾಗಿ ವಿಂಗಡಿಸಬಹುದು? ಸರ್, ಇವನ್ನ ಮೂರು ವಿಭಾಗವಾಗಿ ವಿಂಗಡಿಸಬಹುದು. ಮೊದಲನೇದಾಗಿ ಕೊಂಕಣಿ ತೀರ ಅಂತ ಇದೆ, ಎರಡನೇದಾಗಿ ಕರ್ನಾಟಕ ತೀರ, ಕರ್ನಾಟಕ ತೀರ, ಕೊನೆಯದಾಗಿ ಮಲಬಾರ್ ತೀರ ಅಂತೇಳಿ ಕೂಡ ವಿಂಗಡಿಸಬಹುದು ಸರ್. ಮಲಬಾರ್ ಶಿವಾಲಿಕ್ ಬೆಟ್ಟಗಳು ಎಲ್ಲಿಂದ ಇಲ್ಲಿಯವರೆಗೆ ಹಬ್ಬಿದೆ? ಸರಿ, ಶಿವಾಲಿಕ್ ಬೆಟ್ಟಗಳು ಜಮ್ಮು ಕಾಶ್ಮೀರದಿಂದ ಅರುಣಾಚಲ ಪ್ರದೇಶವರೆಗೆ ಅಗಾಧವಾಗಿ ಬಂದಿದೆ ಸರ್ ಇವೆಲ್ಲ. ಓಕೆ ವೆಂಕಟೇಶ್ ಅವರೇ, ಪರ್ಯಾಯ ಪ್ರಸ್ಥಭೂಮಿ ಯಾವ ಶಿಲೆಗಳಿಂದ ರಚಿತವಾಗಿದೆ? ಪರ್ಯಾಯ ಪ್ರಸ್ಥಭೂಮಿ ಪುರಾತನ ಶಿಲೆಗಳಿಂದ. ಓಕೆ ವೆಂಕಟೇಶ್ ಅವರೇ, ಪರ್ಯಾಯ ಪ್ರಸ್ಥಭೂಮಿಯ ದಕ್ಷಿಣ ತುದಿಯ ಯಾವ ಭೂ ಶಿಖರವಾಗಿದೆ? ಸರ್, ಪರ್ಯಾಯ ಪ್ರಸ್ಥಭೂಮಿಯ ದಕ್ಷಿಣ ತುದಿಯು ಕನ್ಯಾಕುಮಾರಿ ದಕ್ಷಿಣ ತುದಿ ಆಗಿರ್ತದೆ ಸರ್ ಇದಕ್ಕೆ. ಓಕೆ, ವೆರಿ ಗುಡ್ ಸರ್, ತುಂಬಾ ಚೆನ್ನಾಗಿ ಆನ್ಸರ್ ಅನ್ನ ನೀಡ್ತಾ ಇದ್ದಾರೆ ನಮಗೆ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ವಾ, ನಿಮ್ಮಂತ ವ್ಯಕ್ತಿಗಳು ನಮ್ಮ ಕಂಪ್ನಿಗೆ ಮುಖ್ಯ ಅಂತ ಹೇಳ್ಬೋದು. ಓಕೆ, ಅದೇ ತರ ಭಾರತದಲ್ಲಿ ಎಷ್ಟು ದ್ವೀಪಗಳಿವೆ? ಸರ್, ಭಾರತದಲ್ಲಿ ಒಟ್ಟು ಬಂದ್ಬಿಟ್ಟು 747 ದ್ವೀಪಗಳು ಸರ್. ಅವುಗಳಲ್ಲಿ 704 ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬಂದ್ರೆ ಇನ್ನು ಉಳಿದ 43 ಅರಬ್ಬಿ ಸಮುದ್ರದಲ್ಲೆಲ್ಲ ಕಂಡು ಬರ್ತವೆ ಸರ್. ಅದೇ ತರ ಇನ್ನೊಂದು ಮೂರು ಪ್ರಶ್ನೆಗಳಿವೆ ಹೇಳಿ ಸರ್. ಕರೆಕ್ಟ್ ಆಗಿ ಆನ್ಸರ್ ಕೊಟ್ಬಿಟ್ರೆ ನಾವು ಅದೇ ಹೇಳಿದಲ್ಲ ಫಸ್ಟಿಗೆ, ಸ್ಥಳದಲ್ಲೇ ಒಂದು ಏನು ಕ್ಷಣಾರ್ಧದಲ್ಲಿ ನಿಮ್ಗೆ ಆದೇಶ ಪತ್ರವನ್ನ ಕೊಟ್ಬಿಡ್ತೀವಿ. ತುಂಬಾ ಚೆನ್ನಾಗಿ ಕೂಡ ಆನ್ಸರ್ ಮಾಡ್ತಿದ್ದೀರ. ಅದೇ ತರ ಈ ಮೂರು ಕ್ವಶನ್ ತುಂಬಾ ಇಂಪಾರ್ಟೆಂಟ್, ಸ್ವಲ್ಪ ಯೋಚಿಸಿ ಉತ್ತರಿಸಿ. ಭಾರತವನ್ನು ನಾವು ಯಾಕೆ ಪರ್ಯಾಯ ದ್ವೀಪ ಎನ್ನುತ್ತೇವೆ? ಸರ್, ನಾವು ಭಾರತವನ್ನ ಪರ್ಯಾಯ ದ್ವೀಪ ಎನ್ನಲು ಕಾರಣ ಸರ್, ಮೊದಲನೇದಾಗಿ ಬಂದ್ಬಿಟ್ಟು ನಮ್ಮ ಭಾರತವು ಮೂರು ಕಡೆ ನೀರನ್ನು ಹೊಂದಿದೆ ಸರ್, ಒಂದು ಕಡೆ ಭೂಮಿ ಇದೆ ಸರ್. ಸೊ ಹಾಗಾಗಿ ಇದನ್ನ ನಾವು ಪರ್ಯಾಯ ಪ್ರಸ್ಥ ಭೂಮಿ ಅಂತ ಕರಿತೀವಿ ಸರ್ ಇದನ್ನ. ಓಕೆ, ಹಾಗಾದ್ರೆ ಬಂಗಾಳ ಕೊಲ್ಲಿಯಲ್ಲಿ ಎಷ್ಟು ದ್ವೀಪಗಳಿವೆ ಮತ್ತು ಇನ್ನುಳಿದ ದ್ವೀಪಗಳಲ್ಲಿ ನಾವು ಎಲ್ಲಿ ನೋಡಬಹುದು? ಸರ್, ಮೊದಲೇ ಹೇಳದಂಗೆ ಬಂಗಾಳ ಕೊಲ್ಲಿಯಲ್ಲಿ 704, ಇನ್ನುಳಿದ 43 ಅರಬ್ಬಿ ಸಮುದ್ರಗಳಲ್ಲಿ. ಓಕೆ ವೆಂಕಟೇಶ್ ಅವರೇ, ಕೊನೆಯದಾಗಿ ನಿಮಗೆ ನಮ್ಮ ಭಾರತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಮಗೆ ತಿಳಿಸ್ತೀರಾ? ಸರ್, ಮೊದಲು ಹೇಳ್ಬೇಕಂದ್ರೆ ಭಾರತ ಒಂದು ಸುಂದರವಾದ ನೆಲ ಜಾಗ ಅಂತೇಳಿನೇ ಹೇಳ್ಬೋದು. ಹೌದು, ಇಲ್ಲಿ ಹುಟ್ಟಿರೋದು ನಮ್ಗಳ ಪುಣ್ಯ ಅಂತೇಳಿನೇ ಹೇಳ್ಬೋದು. ಮೊದಲನೇದಾಗಿ ಇಲ್ಲಿ ಸಾಧು ಸಂತರು ದೇವರುಗಳು ತುಂಬ ಸರ್, ಹಾಗೂ ರಾಜರುಗಳು ಬುದ್ಧ ಸಂತರುಗಳು ಮಹಾವೀರನಂತ ಮಹಾವೀರರು ಸಂತರು ಋಷಿಗಳು ಋಷಿಮುನಿಗಳು ಎಲ್ಲ. ಹೌದು, ಹೌದು ಸರ್. ಮತ್ತೆ ನಮ್ ಭಾರತದಲ್ಲಿ ಕರ್ನಾಟಕಕ್ಕೆ ಬಂದ್ರೆ ಕರ್ನಾಟಕ ತುಂಬಾನೇ ಇದು ಇದೆ ಸರ್, ಅದರಲ್ಲೂ ಕರ್ನಾಟಕ ಭಾರತದಲ್ಲೇ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದಿದೆ ಸರ್, 8 ಪ್ರಶಸ್ತಿಗಳನ್ನು ಪಡ್ಕೊಂಡಿದೆ. ಇಲ್ಲಿ ಬಸವ ಹಾಗೂ ಮಧ್ವಾಚಾರ್ಯರು ಭಾರತದಲ್ಲಿ ತುಂಬಾನೇ ತುಂಬಾ ಚೆನ್ನಾಗಿದೆ. ಅಂಡಮಾನ್ ನಿಕೋಬಾರ್ ಎಲ್ಲಿ ಕಾಣಬರ್ತದೆ? ಸರ್, ಅಂಡಮಾನ್ ನಿಕೋಬಾರ್ಗಳು ಬಂಗಾಳ ಕೊಲ್ಲಿಯಲ್ಲಿ ಕಂಡು ಬರ್ತವೆ ಸರ್ ಇವೆಲ್ಲ. ಓಕೆ ವೆಂಕಟೇಶ್ ಅವರೇ, ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ. ವಾವ್, ನಿಮ್ಮಂತ ಒಳ್ಳೆ ವ್ಯಕ್ತಿ ನಮ್ಮ ಕಂಪ್ನಿಗೆ ಏನ್ ಚೆನ್ನಾಗಿದೆ ವೆಂಕಟೇಶ್ ಅವರೇ, ನಿಮ್ಮಂತ ವ್ಯಕ್ತಿ ನಮ್ಮ ಕಂಪ್ನಿಗೆ ಬೇಕೇ ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಆನ್ಸರ್ ಹೇಳಿದ್ರೆ ವೆಂಕಟೇಶ್ ಅವರೇ. ಸರ್, ಹಾ ಹೇಳ್ಬಾ. ನಾವು 10 ಜನ ಕ್ಯಾಂಡಿಡೇಟ್ಸ್ ರೆಡಿ ಇದ್ದಾರೆ ಸರ್. ಏನು ಬೇಡಪ್ಪ, ನಮಗೆ ಒಬ್ಬ ಅತ್ಯುನ್ನತ ವ್ಯಕ್ತಿ ನಮ್ಮ ಕಂಪ್ನಿಗೆ ಸಿಕ್ಕಾಯ್ತು, ಅವರನ್ನ ಹೋಗಕ್ಕೆ ಹೇಳ್ಬೇಕು. ಓಕೆ ವೆಂಕಟೇಶ್ ಅವರೇ, ನಾವು ನಿಮಗೆ ಹೇಳಿದಾಗೆ ಕ್ಷಣಾರ್ಧದಲ್ಲಿ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಕ್ಕೆ ನಮಗೆ ತುಂಬ ಖುಷಿ ಆಯಿತು. ಅದರಲ್ಲಿ ನಿಮ್ಗೆ ಮುಖ್ಯವಾಗಿ ಬೇಕಂತ ಕೆಲಸ ನಮ್ಮ ಕಂಪನಿಯಲ್ಲಿದೆ, ದಯವಿಟ್ಟು ನೀವು ನಾಳೆ ಬಂದು ನಮ್ಮ ಕಂಪನಿಗೆ ಜಾಯ್ನ್ ಆಗಿ. ಧನ್ಯವಾದಗಳು. ಕೊಡತಕ್ಕಂತಹ ಆ ಭೂಮಾರ್ಗವನ್ನ ಬಂದ್ ಮಾಡಿದ್ರು. ಹೀಗಾಗಿ ಯುರೋಪಿಯನ್ನರು ಅನಿವಾರ್ಯವಾಗಿ ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿಬೇಕಾಯಿತು. ಎರಡು ಕಾರಣ ಗೊತ್ತಾದವಲ್ಲ. ಎಸ್, ಇನ್ನು ಸಮುದ್ರಯಾನವನ್ನ ಪ್ರೋತ್ಸಾಹಿಸಿದಂತಹ ಮೊದಲ ದೇಶ ಯಾವುದು? ಯಾವುದಪ್ಪ ಫಸ್ಟ್ ದೇಶ
ಗೊತ್ತದ ನಿಮಗೆ, ಪೋರ್ಚುಗಲ್ ಪೋರ್ಚುಗಲ್ ಪೋರ್ಚುಗೀಸರ ಪೋರ್ಚುಗಲ್. ಈ ದೇಶ ಮೊದಲಿಗೆ ನಾವಿಕರನ್ನು ಹುರಿದುಂಬಿಸಿ ಅವ್ರನ್ನ ಸಮುದ್ರಕ್ಕೆ ಸಾಹಸಕ್ಕೆ ಕಳಿಸಿ ಅವರೆಲ್ಲ ರೀತಿಯಿಂದ ನೆರವನ್ನು ಕೊಟ್ಟಿರ್ತಕ್ಕಂಥ ದೇಶ ಪೋರ್ಚುಗಲ್. ಇನ್ನು 15ನೇ ಶತಮಾನದಲ್ಲಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನು ಯಾರು ಕಂಡುಹಿಡಿದರು ಅಂತಕ್ಕಂಥ ಪ್ರಶ್ನೆ. ಯಾರು ಕಂಡುಹಿಡಿದ್ರು 15ನೇ ಶತಮಾನದಲ್ಲಿ ಭಾರತಕ್ಕೆ ಸಮುದ್ರ ಮಾರ್ಗವನ್ನು? ಗೊತ್ತಿದೆ ನಿಮಗೆ, ಎಸ್, ಪೋರ್ಚುಗೀಸರ ನಾವಿಕ ವಾಸ್ಕೋಡ ಗಾಮನು ಸಮುದ್ರ ಮಾರ್ಗವನ್ನು ಕಂಡುಹಿಡಿದ. 15ನೇ ಶತಮಾನದಲ್ಲಿ ಪೋರ್ಚುಗೀಸರ ನಾಯಕ ವಾಸ್ಕೋಡ ಗಾಮ ಕಂಡುಹಿಡಿದ, ಸರಿಯಲ್ವಾ? ಓಕೆ. ಇನ್ನು 8ನೇ ಪ್ರಶ್ನೆ, ವಾಸ್ಕೋಡ ಗಾಮನು ವ್ಯಾಪಾರಕ್ಕೆ ಯಾರಿಂದ ಅನುಮತಿಯನ್ನು ಪಡೆದುಕೊಂಡ? ವಾಸ್ಕೋಡ ಗಾಮ ಏನು ಭಾರತಕ್ಕೆ ಬಂದಲ್ಲ, ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಯಾರಿಂದ ಅನುಮತಿಯನ್ನು ಪಡೆದುಕೊಂಡ? ಕ್ಯಾಲಿಕಟ್ ದೊರೆ ಜಾಮೋರಿ ಇವರಿಂದ ವ್ಯಾಪಾರದ ಅನುಮತಿಯನ್ನು ಪಡ್ಕೊಂಡ. ಕ್ಯಾಲಿಕಟ್ ದೊರೆ ಜಾಮೋರಿ ಈತನಿಂದ ಅನುಮತಿಯನ್ನು ಪಡ್ಕೊಳ್ತಾನೆ. ಇನ್ನು 9ನೇ ಪ್ರಶ್ನೆ, ಫ್ರಾನ್ಸಿಸ್ಕೋ ಆಲ್ಮೇಡ್ ಯಾರು, ಇವನ ಸಾಧನೆಗಳೇನು ಅಂತಕ್ಕಂಥ ಪ್ರಶ್ನೆ. ಬಹುತೇಕವಾಗಿ 3 ಅಂಕಗಳಿಗೆ ಕೇಳತಕ್ಕಂಥ ಪ್ರಶ್ನೆ ಇದು. ನೋಡಿ, ಈತನ ಈತ ಯಾರು ಅನ್ನೋದು ಒಂದು, ಈತನ ಸಾಧನೆಗಳೇನು ಅನ್ನೋದನ್ನು ನೋಡೋಣ. ಉತ್ತರನ, ಫ್ರಾನ್ಸಿಸ್ಕೋ ಆಲ್ಮೇಡ್ ಭಾರತದಲ್ಲಿನ ಪೋರ್ಚುಗೀಸ್ ವಸಾಹತುಗಳ ವೈಸರಾಯ ಆಗಿದ್ದನು. ಒಂದು ಶಕ್ತಿಯುತವಾಗಿರ್ತಕ್ಕಂಥ ನೌಕಾಬಲವನ್ನು ಕಟ್ಟಿದನು. ಇದರಿಂದಾಗಿ ಸುಮಾರು 100 ಶತಮಾನದವರೆಗೂ ಹಿಂದೂ ಮಹಾಸಾಗರ ಪೋರ್ಚುಗೀಸರ ಸಮುದ್ರವಾಗಿ ಮಾರ್ಪಟ್ಟಿತು. ಫ್ರಾನ್ಸಿಸ್ಕೋ ಆಲ್ಮೇಡನ ಸಾಧನೆ ಇವೆರಡು. ಆತ ಪೋರ್ಚುಗೀಸರ ವಸಾಹತುಗಳ ವೈಸರಾಗಿದ್ದ, ಸರಿನಾ? ಎಷ್ಟು ಬರೆದ ಸಾಕು ನೀವು. ಇನ್ನು ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಯಾರು? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಯಾರಪ್ಪ ಈತ? ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಭಾರತದಲ್ಲಿ ಪೋರ್ಚುಗೀಸರ ಗವರ್ನರ್ ಆಗಿದ್ದ. ಓಕೆ, 11ನೇ ಪ್ರಶ್ನೆ.